ಪ್ರಿಯ ವೀಕ್ಷಕರೇ, ಎಂಬಿ ನ್ಯೂಸ್ಗೆ ಸ್ವಾಗತ. ಹಂಗಲ್ನಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದ ಮನೋಹರ್ ತಹಶೀಲ್ದಾರ್ ಅಭಿಮಾನಿಗಳ ಸಭೆಯಲ್ಲಿ JDS ತಾಲೂಕಾ ಘಟಕದ ಅಧ್ಯಕ್ಷರಾದ ರಾಮನಗೌಡ ಬಸನಗೌಡ ಪಾಟೀಲ್ ಅವರು ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಅವರನ್ನು ಸನ್ಮಾನಿಸಿದರು. ಏಪ್ರಿಲ್ 7ರಂದು ಹಂಗಲ್ನಲ್ಲಿ ನಡೆಯುವ ಪಂಚರತ್ನ ಯಾತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಮ್ಮುಖದಲ್ಲಿ ನನ್ನೆಲ್ಲ ಬೆಂಬಲಿಗರ ಜೊತೆ JDS ಸೇರುತ್ತೇನೆ, ಕಾಂಗ್ರೆಸ್ಗೆ ಗುಡ್ ಬೈ ಎಂದು ಹೇಳಿದರು. ಮುಖಂಡರಾದ ಮಾರುತಿ ಪುರ್ಲಿ, ದಾನಪ್ಪ ಗಂಟೆರ್ ಮಾತನಾಡಿದರು. JDS ತಾಲೂಕಾ ಘಟಕದ ಅಧ್ಯಕ್ಷ ರಾಮನಗೌಡ ಬಸನಗೌಡ ಪಾಟೀಲ್ ಅವರು ಮತ್ತು ಕಾರ್ಯಕರ್ತರು ಮನೋಹರ್ ತಹಶೀಲ್ದಾರ್ ಅವರನ್ನು ಸನ್ಮಾನಿಸಿದರು. ಮುಖಂಡರಾದ MM ವೆಂಕಟಾಪುರ್, ಸಿದ್ದಪ್ಪ ಹಿರಗಪ್ಪನವರ್, ಮಂಜುನಾಥ್ ಯಳ್ಳೂರ್, ಶಿವಾಜಿ ಆರೇರ್, ವಿರೂಪಾಕ್ಷಪ್ಪ ನಿಂಬಣ್ಣನವರ್, ಸುರೇಶ್ ದೊಡ್ಡ ಕುರುಬರ್, ವಿನಾಯಕ್ ಕುರುಬರ್ ಮುಂತಾದ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಮದುವೆ ಪದವಿ ಮಾಡ್ಕೊಂಡಿದ್ದವರಿಗೆ ತಾಳಿ ಕೊಡಿಸೋ ವ್ಯವಸ್ಥೆ ಮಾಡಿದ್ರು, ಮದುವೆಗೆ ಸಾಮಾನ್ ಕೊಡಿಸಿದ್ರು, ಊಟಕ್ಕೆ ಖರ್ಚು ಹಾಕಿದ್ರು, ಯಾವತ್ತೂ ಯಾವ ಡೈಲಾಗ್ ಬಿಟ್ಕೊಡ್ತೇವಪ್ಪ. ನಮಗೆ ಈಗೂ ಕೂಡ ಉದಾಸಿ ಅವರಿಗೆ ಮನೋರಂಜಿಸಿದವರಿಗೆ ಬಡವರ ಬಂದು ಅನ್ನಕ್ಕೆ ವಿಚಾರ ಮಾಡ್ತೀವಿ. ಅಂದ್ರೆ ನಮ್ಮ ಪಿಕ್ಚರ್ ಸ್ಟಾರ್ ಅಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅನ್ನಾಗ, ಸಿಲ್ವರ್ ಡೈಮಂಡ್ ಸ್ಟಾರ್ ಕಿಟ್ಟಿ ಅನ್ನಾಗ, ಸೂಪರ್ ಸ್ಟಾರ್ ಉಪೇಂದ್ರ ಅನ್ನಾಗ, ಅಥವಾ ಸ್ಯಾಟ್ರಿಕ್ ಇರೋ ಸುರೇಶ್ ಕುಮಾರ್ ಅನ್ನಾಗ ನಾಗ ನನ್ನ ಮಕ್ಕಳು, ನನ್ನ ತಂದೆ, ನನ್ನ ಸಹೋದರ, ನನ್ನ ಸಹೋದರಿದರೆ ನನಗೆ ಕಷ್ಟಕ್ಕೆ ಆಗ್ಯಾಕರು. ನಾನು ಮನೆ ಮನೆ ಹೋಗಿ ಒಂದು ಓಟು ಒಂದು ನೋಡಿ ಕೇಳ್ತೀನಿ. ಆ ಒಂದು ಧೈರ್ಯದಿಂದ ಹಂಗಲ್ ತಾಲೂಕಿನ 40 ವರ್ಷ ಮನೋಹರ್ ತಹಶೀಲ್ದಾರ್ ಅವರು ನನ್ನ ಕೈ ಹಿಡಿದಂತ ಜನರ ಒಂದು ಧೈರ್ಯ ಪ್ರೀತಿ ವಿಶ್ವಾಸದಿಂದ ಮನೋಹರ್ ತಹಶೀಲ್ದಾರ್ ಅವರು 2023 ಚುನಾವಣೆಗೆ ಅಕಾಲ ಬರ್ತಾ ಇದ್ದಾರೆ. ತುಂಬಾ ಹಳೆ ಹೋಗಿ ಹಂಗಲ್ ತಾಲೂಕಲ್ಲಿ ಹೋಲಿ ಹಬ್ಬಕ್ಕೆ ಭಾರಿ ಫೇಮಸ್ ಆಗಿ ಗೊತ್ತೈತಿ. ನಾಯಕ ಹೋಲಿ, ಡಾಮ್ ಹೋಲಿ, ಆತರ ಈ ತರ ಸುಮಾರು ಹೋಲಿಗಳು ನಮ್ಮ ಹೋಲಿ 75 ವರ್ಷದ ಹೋಲಿ, ಹಳೆ ಹೋಲಿ. ಈ ಹಳೆ ಹೋಲಿಯನ್ನ ಹಂಗಲ್ ತಾಲೂಕಿನ ಪಾಟಿವಾಗಿ ಬಿಡ್ತಾರೆ. ಯಾರಿಗಾದ್ರೂ ಹೀಗೆ ಕಟ್ಟಿ ಹಾಕ್ತಾರೆ, ಒಬ್ಬರೇ ಹಾಕತ್ತಾರೆ ಅಂತ ಕಟ್ಟಿದ ಬರೋದ ಮುಟ್ಟಿರೋದೇ ಎಲ್ಲ ತಾಯಂದ್ರೆ ಮತ್ತು ಸಹೋದರ ಸಹೋದರಿಯರೇ ಹಾಗೂ ಹಾಸನ ತಾಲೂಕಿನವರೇ, ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕರಿಸುತ್ತಾ ಧನ್ಯವಾದಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನನ್ನ ರಾಜಕೀಯ ತೀರ್ಮಾನದ ಎರಡನೇ ಘಟ್ಟ, ಒಂದನೇ ಘಟ್ಟ ನಾನು ವಿದ್ಯಾರ್ಥಿ ಇದ್ದಾಗ 1969 ಕಾಂಗ್ರೆಸ್ ಪಕ್ಷ ವಿಭಾಗವಾದಾಗ ನನ್ನ ಎಲ್ಲ ಸ್ನೇಹಿತರು ಸೇರಿ ಒಂದು ನಿರ್ಣಯ ಕೊಂಡಿದ್ವಿ, ನಾವು ಕಾಂಗ್ರೆಸ್ ಪಕ್ಷಗಳನ್ನು ವಿರೋಧಿಸಬೇಕು ಅಂತ. ವಿದ್ಯಾರ್ಥಿ ದಿಸೆಯಲ್ಲಿ NSUI ಅಂತೇಳಿ
ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ ಅದರ ಸದಸ್ಯನಾಗಿ 1969 ರಿಂದ ನಾನು ಈ ಪಕ್ಷದಲ್ಲಿ ಬಂದೆ. ನಂತರ ಯುವ ಕಾಂಗ್ರೆಸ್ನ ಮುಂದಾಳಾಗಿ ಮತ್ತು ಮುಖ್ಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಈ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮತ್ತು ಈ ಜಿಲ್ಲೆಯ ಅಂದ್ರೆ ಅಖಂಡ ಧಾರವಾಡ ಜಿಲ್ಲೆ ಇದ್ದಾಗ ಮೂರು ಜಿಲ್ಲೆಗಳ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ 11 ವರ್ಷಗಳ ಕಾಲ ಕೆಲಸ ಮಾಡಿದೆ. ನಂತರ ಹಾವೇರಿ ಜಿಲ್ಲೆ ಹೊಸದಾಗಿ ಆದ್ಮೇಲೆ 2 ಬಾರಿ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ನಂತರ 4 ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕಾರ್ಯದರ್ಶಿಯೂ ಆಗಿ ಕೆಲಸ ಮಾಡಿದೆ. 1978ರಲ್ಲಿ ಮೊದಲನೇ ಬಾರಿ ಶಾಸಕರಾದೆ. ನಂತರ 2ನೇ ಬಾರಿ 1989ರಲ್ಲಿ ಮತ್ತೆ 2ನೇ ಬಾರಿ ಶಾಸಕನಾಗಿ, 1999ರಲ್ಲಿ 3ನೇ ಬಾರಿ ಶಾಸಕನಾಗಿ, 2013ರಲ್ಲಿ 4ನೇ ಬಾರಿ ಶಾಸಕನಾಗಿ ಈ ತಾಲೂಕಿನಲ್ಲಿ ಸುಮಾರು 20 ವರ್ಷಗಳ ಕಾಲ ಶಾಸಕನಾಗಿ ವಿಧಾನಸಭೆಯ ಉಪಸಭಾಪತಿಯಾಗಿ ಕರ್ನಾಟಕ ಸರ್ಕಾರದ ಒಬ್ಬ ಕೆಲ ತಿಂಗಳು ಕೆಲಸ ಮಾಡಿದೆ. ಇಷ್ಟೆಲ್ಲ ಸ್ಥಾನಮಾನಗಳನ್ನು ಪಡೆಯುವಾಗ ಯಾವುದೇ ವಿಚಾರ ಮಾಡಿಲ್ಲ. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಸೇರಿದ್ದು ಕಾಂಗ್ರೆಸ್ ಪಕ್ಷ ಸಾಯುವರೆಗೂ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ ಎಂಬಂತ ಅಭಿಮಾನವನ್ನು ನಾನು ಹೊಂದಿದ್ದೆ. ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂಗೆ, ತಾಯಿ ಮೇಲೆ ಎಂದೂ ದ್ರೋಹ ಮಾಡಬಾರದು ಅಂತ ಹೇಳಿ ತಾಯಿ ಮೇಲೆ ದ್ರೋಹ ಮಾಡಲು ಬಹಳ ಅಧಿಕಾರ ನನಗೆ ಅಂತ ಹೇಳಿ ತಿಳ್ಕೊಂಡವರು ನಾನಾಗಿದ್ದೇನೆ. ಆದರೆ ತಾಯಿಯ ಮಲೆ ಹಾಲು ವಿಷ ಆದಾಗ ಮಗು ಮತ್ತು ಬದುಕಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ನಾನು ವಿಚಾರಿಸುತ್ತಿದ್ದೆ 2018ರಲ್ಲಿ ನಾನು ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ನನ್ನನ್ನು ಬದಲಾಯಿಸಿ ಎಲ್ಲಿಂದಲೋ ಬಂದು ದೂರದ ಹುಬ್ಬಳ್ಳಿ ಪಣಿಯಾಗಿದೆ. ನನ್ನ ಇಷ್ಟು ವರ್ಷದ ಕಾಂಗ್ರೆಸ್ ಪಕ್ಷದ ಸೇವೆಯನ್ನ ಕರ್ನಾಟಕದಲ್ಲಿ ಕೊನೆಗೊಳಿಸಿದ್ರು. ನನಗೆ ಹೇಳಿದ್ರು ಇಲ್ಲ ವಿಚಾರದ ಆಗಿದೆ, ನೀವು ಮತ್ತು ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿ ಮುಂದೆ ನಮ್ಮ ಸರ್ಕಾರ ಹೆಚ್ಚಿನ ಬಗ್ಗೆ ಕೊಡುತ್ತದೆ, ಬಂದಾಗ ನಿಮ್ಮನ್ನು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಕೊಡುತ್ತೇವೆ ಅಂತ ಹೇಳಿ 2018 ಚುನಾವಣೆಯಲ್ಲಿ ಕೊಟ್ಟಂತ ಅಭ್ಯರ್ಥಿಯ ಪರವಾಗಿ ನನಗೆ ಎಷ್ಟೇ ನೋವನಿಸಿದ್ರು, ತೊಂದರೆ ಅನಿಸಿದ್ರು, ನಾಟಿ ಅನಿಸಿದ್ರು ಅವನ್ನೆಲ್ಲ ಪಕ್ಷಸ್ಥರವಾಗಿ ಮರೆತು ನಾನು ಕೆಲಸ ಮಾಡಿದೆ. ಕಡೆಗಣಿಸಿದ್ದೆ
ನಂತರ ಆಕಸ್ಮಿಕ ನಿಧನ ಉದಾಹರಣೆಯೊಂದು ಮತ್ತೆ ಉಪಚುನಾವಣೆ ನಡೆಯಿತು. ಆ ಉಪಚುನಾವಣೆಯಲ್ಲಿ